ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್, ಅಂದರೆ ಬಹಳಷ್ಟು ಜನ ಇದನ್ನೇನು ಸರ್ಚ್ ಮಾಡ್ತಾ ಇದ್ರು, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್, ಮನೇಲೇ ಕುಂತಲ್ಲೇ ಜಾಬ್ ಬೇಕು ಅಂತ ಹೇಳಿ. ಓಕೆನಾ? ಸೊ ಬಹಳಷ್ಟು ಈಸಿ ಆಗಿದೆ ಈ ಒಂದು ಜಾಬ್ನ ನೀವು ಅಪ್ಲೈ ಮಾಡಿದರೆ. ಸೊ 80% ಚಾನ್ಸಸ್ ಇದೆ ನಿಮಗೆ ಇವ್ರ ಕಡೆಯಿಂದ ಕಾಲ್ ಬರುತ್ತೆ, ಆ್ಯಂಡ್ ಇಮೇಲ್ ಕೂಡ ಇವರು ಮಾಡ್ತಾರೆ. ಓಕೆ, ನಾನು ನಿಮಗೆ ಖಂಡಿತ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ ಪ್ಲೀಸ್ ಈ ಒಂದು ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ, ತದನಂತರಲ್ಲಿ ಈ ಒಂದು ವಿಡಿಯೋನ ನೋಡಿ. ಓಕೆನಾ? ಇವಾಗ ಈ ಕಂಪ್ನಿ ಯಾವುದು ಅಂತ ಹೇಳಿದರೆ ಆಸ್ಮಾ ಕೇರಿಯರ್ ಅಂತ ಹೇಳಿ. ಓಕೆ, ಸೊ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸೊ ಇದು ಬೆಸ್ಟ್ ಎಜುಕೇಷ್ನಲ್ ಟೆಕ್ ಆಗಿದೆ, ಒಂದು ಸ್ಟಾರ್ಟಪ್ ಕಂಪ್ನಿ. ಓಕೆನಾ? ಅಂದರೆ ಕೋರ್ಸ್ನ ಸೆಲ್ ಮಾಡ್ತಾರೆ, ಎಲ್ಲ ತರಹದ ಕೋರ್ಸ್ ಇವ್ರ ಹತ್ರ ಇದೆ, ಅದು ಮ್ಯಾಥಮೆಟಿಕ್ ಆಗ್ಬೋದು, ಸೋಷಿಯಲ್ ಸೈನ್ಸ್, ಸೈನ್ಸ್, ಫಿಸಿಕ್ಸ್, ಮ್ಯಾಥ್ಸ್. ಓಕೆನಾ? ಯಾವುದೋ ಒಂದು ಕೋರ್ಸ್ ಇರ್ಬೋದು, ಪ್ರತಿಯೊಂದು ಕೋರ್ಸು ಆನ್ಲೈನಲ್ಲಿ ಇರುತ್ತೆ. ಓಕೆ, ನೀವು ಏನು ಮಾಡೋಕ್ಕಂತ ಹೇಳಿದರೆ, ಈ ವರ್ಕ್ ಏನಂತ ಹೇಳಿದರೆ ಡೈರೆಕ್ಟಾಗಿ ಹೇಳೋದಾದರೆ ಕಸ್ಟಮರ್ಗೆ ಕಾಲ್ ಮಾಡಿ, ಓಕೆನಾ, ಅವ್ರು ಏನು ಓದ್ತಿದ್ದಾರೆ ಅವ್ರಿಗೆ ತಕ್ಕಂಥ ಕೋರ್ಸೆ, ಅಂದರೆ ಇವರೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆ ತಕ್ಕಂಥ ಕೋರ್ಸಸ್ ಯಾವಿದೆ ಅದ್ರ ಬಗ್ಗೆ ನೀವು ಇವ್ರಿಗೆ ಕಸ್ಟಮರ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಓಕೆನಾ? ಕೋರ್ಸ್ ಬಗ್ಗೆ ಇಷ್ಟೇ ನಿಮ್ಮ ಜಾಬ್ ಇರೋದು. ಓಕೆ, ಇದಕ್ಕೆ ಸ್ಯಾಲ್ರಿ ಏನಿರುತ್ತೆ, ಓಕೆ, ಸೊ ಹೇಗೆ ಅಪ್ಲೈ ಮಾಡೋದು ನಾನು ಅದನ್ನು ತಿಳಿಸ್ಕೊಡ್ತೀನಿ. ಓಕೆ, ನೋಡಿ, ನಾನು ನಿಮಗೆ ತಿಳಿಸ್ಕೊಟ್ಟಾಗ ಆತ್ಮಾ ಕೇರ್ ಈಸ್ ಅ ಪ್ರೊಫೆಷ್ನಲ್ ಎಜುಕೇಷ್ನಲ್ ಟೆಕ್ ಸ್ಟಾರ್ಟ್ಅಪ್, ಏಮ್ಸ್ ಟು ಎನ್ಹಾನ್ಸ್ ದ ಪೀಪಲ್ ಸ್ಕಿಲ್ ಇನ್ ಸ್ಟೂಡೆಂಟ್ಸ್. ನಾನು ಹೇಳಿದ್ವ ನಿಮಗೆ, ಇದು ಎಲ್ಲ ಥರದ ಕೋರ್ಸ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನಿಮ್ಮ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಇದನ್ನು ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಇಲ್ಲೇನು ಅಪ್ಲೈ ಹಿಯರ್ ಅಂತ ಇದೆಲ್ಲ, ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿ. ಈ ಒಂದು ಲಿಂಕ್ನ ನೀವು ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಓಕೆ, ಸೊ ನೋಡಿಲಿ, ಆಸ್ಮಾ ಕೇರ್ಸ್ ಅಂತ, ವಿ ಆರ್ ಹೈರಿಂಗ್ ಫಾರ್ ಫ್ರೀಲ್ಯಾನ್ಸರ್ ಕೇರ್ ಅಡ್ವೈಸರ್ ವರ್ಕ್ ಫ್ರಮ್ ಹೋಮ್ ಪ್ಯಾನ್ ಇಂಡಿಯಾ. ಹಂಗಂದರೆ ಓವರಾಲ್ ಪ್ಯಾನ್ ಇಂಡಿಯಾದಲ್ಲಿ ಇವ್ರು ಹೈರಿಂಗ್ ಮಾಡ್ತಿದ್ದಾರೆ ಫ್ರೀಲ್ಯಾನ್ಸರ್ ಕೇರ್ ಅಡ್ವೈಸರ್ನ. ಓಕೆನಾ? ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಹೇಳಿದರೆ, ಈ ನೋಡಿ, ಕನ್ವೆ ದ ಸ್ಟೂಡೆಂಟ್ ಟು ಎನ್ರೋಲ್ ಆಸ್ಮಾ ಕೇರ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್. ಅವರ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ತಕ್ಕಂಗೆ ಅವ್ರಿಗೆ ಯಾವ ಕೋರ್ಸ್ ಬೆನಿಫಿಟ್ ಇರುತ್ತೆ ಅದನ್ನು ಹೇಳಿ ಅವ್ರನ್ನ ನಿಮ್ಮ ಮನವೊಲಿಸಬೇಕಾಗುತ್ತೆ. ಓಕೆನಾ? ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು ಔಟ್ ಬೌಂಡ್ ಕಾಲಿಂಗ್ ಇರುತ್ತೆ. ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಪ್ಲೈನಿಂಗ್ ದ ಕೋರ್ಸ್ ಫ್ಯೂಚರ್ಸ್ ಇನ್ ಅ ಡೀಟೇಲ್ಸ್. ಅಷ್ಟೇ ಅಲ್ಲದೇ ಇಲ್ಲಿ ನೋಡಿ, ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಔಟ್ ಬೌಂಡ್ ಕಾಲ್ಸ್ ಆ್ಯಂಡ್ ರೆಗ್ಯುಲರ್ ಫಾಲೋಅಪ್ಸ್ ಆನ್ ಲೀಡ್ಸ್ ಅಸೈನ್. ಅಂದರೆ ಲೀಡ್ಸ್ ನಿಮಗೆ ಡೈಲಿ ಬೇಸಸ್ಸಲ್ಲಿ ಇವರೇ ಪ್ರೊವೈಡ್ ಮಾಡ್ತಾರೆ. ಓಕೆನಾ? ಹೇಗೆ ಮಾತಾಡಬೇಕು ಅನ್ನೋದು ಕೂಡ ಇವರೇ ನಿಮಗೆ ಕಲಿಸ್ಕೊಡ್ತಾರೆ. ಓಕೆ, ನಿಮ್ಮ ತಲ್ಲಿ ಯಾವುದೇ ಥರ ಅಮೌಂಟ್ ಇವರು ತಗೊಳ್ಳೋದ, ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಆ್ಯಂಡ್ ಇದರಿಂದ ಬೆನಿಫಿಟ್ಸ್ ಏನಿರುತ್ತೆ ಅಂತ ಹೇಳಿದರೆ ನಿಮಗೆ, ಇದು ಬಂದುಬಿಟ್ಟು ಮೊದಲೇದಾಗಿ ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ಇರುತ್ತೆ, ಫ್ಲೆಕ್ಸಿಬಲ್ ವರ್ಕಿಂಗ್, ಇದೇ ಟೈಮ್ ಮಾಡಬೇಕು ನೀವು, ಇಷ್ಟೇ ಟೈಮ್ ವರ್ಕ್ ಇರೋದಿಲ್ಲ. ಓಕೆನಾ? ಇದರಲ್ಲಿ ಯಾವುದೇ ಥರ ಫಿಕ್ಸ್ ಇನ್ಕಮ್ ಸ್ಯಾಲ್ರಿ ಇರೋಲ್ಲ. ಓಕೆನಾ? ಇದು ಬಂದುಬಿಟ್ಟು ನಿಮ್ಮ ಕಮಿಷನ್ ಬೇಸ್ನಲ್ಲಿ ಪ್ರೊವೈಡ್, ಅಪ್ ಟು ನೀವು 32,000 ತನಕನೂ ಇದನ್ನು ಅರ್ನ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಇನ್ಸೆಂಟಿವ್ ಇಷ್ಟೇ ಬರುತ್ತೆ ಅಂತಲ್ಲ, ನೀವು ಎಷ್ಟಿದೆ ಕ್ಯಾಪಸಿಟಿ ಅದ್ರ ಮಟ್ಟಿಗೆ ನಿಮಗೆ ಈ ಒಂದು ಇನ್ಸೆಂಟಿವ್ ಬರುತ್ತೆ. ಓಕೆನಾ? ಆ್ಯಂಡ್ ಅಪ್ ಟು ನೀವು ಭಾಳ ಎಫರ್ಟ್ ಹಾಕ್ತಾ ಇದ್ದೀರಿ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಅವರು 4 lakh rupees ಪರ್ ಆ್ಯನಮ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅಷ್ಟೇ ಅಲ್ಲದೇ ಇನ್ಸೆಂಟಿವ್ ರೂಪದಲ್ಲಿ ಅವರು ನಿಮಗೆ ಗಿಫ್ಟ್ಸು ಆ್ಯಂಡ್ ವೋಚರ್ಸ್ನ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಆಸ್ಮಾ ಕೇರಲ್ಲಿ ನೀವು ವರ್ಕ್ ಮಾಡೋದ್ರಿಂದ ಅವ್ರ ಕೋರ್ಸಸ್ ಏನಿದೆಯಲ್ಲೋ ಅದನ್ನೆಲ್ಲ ನೀವು ಕೂಡ ಫ್ರೀಯಾಗಿ ಆಕ್ಸೆಸ್ ಕೊಡಲಿಕ್ಕೆ ನಿಮಗೆ ಅವರು ಅನುಮತಿ ಕೊಟ್ಟಿರ್ತಾರೆ, ಆಕ್ಸೆಸ್ ಕೊಟ್ಟಿರ್ತಾರೆ. ನೀವು ಯಾವ ಬೇಕಾದರೂ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಇದೆ ಆ ಒಂದು ಕೋರ್ಸ್ನ ನೀವು ಇಲ್ಲಿಂದ ಕಲ್ತ್ಕೋಬೋದು. ಓಕೆನಾ? ಇದಕ್ಕೆ ಬೇಕಾಗಿರೋದು ಏನು ಅಂತ ಹೇಳಿದರೆ, ರಿಕ್ವೈರ್ಮೆಂಟು ನಿಮ್ಮದು ಬಂದುಬಿಟ್ಟು ಹೈಸ್ಕೂಲು, ಡಿಪ್ಲೊಮೋ, ಓಕೆ, ಡಿಗ್ರಿ ಏನೇ ಆದರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ಆ್ಯಂಡ್ ನಿಮ್ಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಒಂದು ವೇಳೆ ನೀವು ಫ್ರೆಶರ್ ಆದರೂ ಕೂಡ ಇದು ನೀವು ಅಪ್ಲೈ ಮಾಡ್ಬೋದು. ಬಟ್ ನಾನು ನಿಮ್ಗೆ ಮೊದಲೇ ಹೇಳಿರೋ ಹಾಗೆ ಇದನ್ನು ನೀವು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಹಿಂದಿ ಬರಲೇಬೇಕು. ಹಿಂದಿ ಜೊತೆ ಒಂದು ವೇಳೆ ನಿಮ್ಗೆ ಇಂಗ್ಲೀಷ್, ಕನ್ನಡ ಇದ್ದರೆ ಅದನ್ನು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಓಕೆನಾ? ಸೊ ಅಷ್ಟೇ, ಅದ್ರ ಜೊತೆಗೆ ಏನು ಬೇಕು ಅಂತೇಳಿದ್ರೆ ನಿಮ್ಮದು ಲ್ಯಾಪ್ಟಾಪ್ ಇಲ್ಲಿದ್ರೂ ನಡೆಯುತ್ತೆ ಇದರಲ್ಲಿ. ಓಕೆನಾ? ಸ್ಮಾರ್ಟ್ಫೋನ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು, ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಓಕೆನಾ? ಇಷ್ಟೇ. ಇದಾದಮೇಲೆ ಇದನ್ನು ಹೇಗೆ ಫಿಲ್ ಮಾಡೋದಂದ್ರೆ, ಫುಲ್ ನೇಮ್ ಏನು ಕೇಳಿದ್ರಲ್ವ, ಫುಲ್ ನೇಮಲ್ಲಿ ನಿಮ್ಮ ನೇಮ್ನ ಹಾಕಿ, ಇಮೇಲ್ ಐ ಡಿನ ಪ್ರೊವೈಡ್ ಮಾಡಿ, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ್ಯಂಡ್ ಆಲ್ರೇಟ್ ನಂಬರ್ನ ಪ್ರೊವೈಡ್ ಮಾಡಿ, ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇದೆ ಡಿಪ್ಲೊಮೋ, ಸೆಕೆಂಡ್ PU ಡಿಗ್ರಿ ಏನಾಗಿದೆ ಅದನ್ನು ಮೆನ್ಷನ್ ಮಾಡಿ, ಆ್ಯಂಡ್ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಕರೆಂಟ್ ಸಿಟಿ, ಕರೆಂಟ್ ಸ್ಟೇಟ್ನ ಮೆನ್ಷನ್ ಮಾಡ್ಕೊಳ್ಳಿ. ಒಂದೊಳ್ಳೆ ನೀವು ಫ್ರೆಶರ್ ಆದರೆ ಪ್ಲೀಸ್ ಫ್ರೆಶರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳಿದರೆ ಅಕಾರ್ಡಿಂಗ್ ಯುವರ್ ಎಕ್ಸ್ಪೀರಿಯೆನ್ಸ್ ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಮಸ್ಟ್ ಆ್ಯಂಡ್ ಶುಡ್, ನಾ ಹೇಳುವಾಗ ಹಿಂದಿ ಬರಲೇಬೇಕು, ಅದ್ರ ಜೊತೆ ಯಾವುದೇ ಅಡಿಷ್ನಲ್ ಲ್ಯಾಂಗ್ವೇಜ್ ಕೂಡ ಬಂದರೂ ನಿಮಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಯೂಟ್ಯೂಬ್, ಲಿಂಕ್ಡ್ಇನ್, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಮೆನ್ಷನ್ ಮಾಡಿದ್ರೆ ಸಾಕು, ವಿತಿನ್ 42-72 hours ಅವ್ರ ಕಡೆಯಿಂದ ನಿಮ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಲಿಂಕ್ನ ಕಳಿಸ್ತಾರೆ. ಓಕೆ, ಜೂಮ್ ಮೀಟ್ ಲಿಂಕು, ಅದರಲ್ಲಿ ನೀವು ಜಾಯ್ನ್ ಆದರೆ ಸೆಷನ್ ಮಾಡ್ತಾರೆ. ಅಲ್ಲಿಂದ ನಿಮಗೆ ಬೇಸಿಕ್ ಇಂಟರ್ವ್ಯೂ ಇರುತ್ತೆ, ಅಂದರೆ ನೀವು ವರ್ಕ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ, ನಿಮ್ಮ ಹೆಸರನ್ನ ಕೇಳ್ತಾರೆ, ಅಷ್ಟೇ. ಅದಾದಮೇಲೆ ನಿಮ್ಮ ಜಾಬ್ನ ಇವರು ಪ್ರೊವೈಡ್ ಮಾಡ್ತಾರೆ. ಈಸಿಯಾಗಿದೆ, ಯಾರೆಲ್ಲ ಅಪ್ಲೈ ಮಾಡಿಲ್ಲ ಸೊ ಅವರು ಅಪ್ಲೈ ಮಾಡ್ಬೋದು, ಟ್ರೈ ಮಾಡ್ಬೋದು.
ಈ ವಿಡಿಯೋ ರಿಲೇಟೆಡ್ ಏನೇ ನಿಮಗೆ ಕ್ವಶನ್ಸ್ ಇದು ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರು, ಥ್ಯಾಂಕ್ ಯು.